ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ರಾಧಿಕಾ ಪಂಡಿತ್ ತಮ್ಮ ಮುದ್ದು ಕಂದಮಳ ಜೊತೆ ಕೊಂಕಣಿಯಲ್ಲಿ ಮಾತಾಡಿರುವ ವಿಡಿಯೋವನ್ನ ತಮ್ಮ ಅಭಿಮಾನಿಗಳಿಗೋಸ್ಕರ ಶೇರ್ ಮಾಡಿ ಖುಷಿಯನ್ನ ಹಂಚಿಕೊಂಡಿದ್ರು ಆದರೆ ವಿಡಿಯೋ ನೋಡಿದ ತಕ್ಷಣ ಕನ್ನಡ ಅಭಿಮಾನಿಗಳು ಕನ್ನಡ ಕಲಿಸಿ ಮೇಡಮ್ ಅಂತ ಕಮೆಂಟ್ ಮಾಡಿದ್ರು ಇನ್ನು ಅನೇಕರು ಕೆಟ್ಟದಾಗಿಯೂ ಮಾತಾಡಿದ್ರು ಇದನ್ನೆಲ್ಲ ನೋಡಿದ ರಾಧಿಕಾ ಪಂಡಿತ್ ಅವರು ಕೂಡ ಸ್ಪಷ್ಟನೆ ನೀಡಿದ್ರು ನಮ್ಮ ಮಗಳಿಗೆ ನಾವು ಯಾವ ಭಾಷೆ ಕಲಿಸ್ತಾ ಇದ್ದೇವೆ ಎಂಬ ಬಗ್ಗೆ ಇರುವ ಗೊಂದಲಗಳಿಗೆ ಇಲ್ಲಿ ಸ್ಪಷ್ಟನೆ ಕೊಡ್ತಿದ್ದೇನೆ ಐರಾ ಅವಳ ಅಮ್ಮನ ಮಾತೃಭಾಷೆ ಕೊಂಕಣಿ ಮತ್ತು ಅಪ್ಪನ ಮಾತೃಭಾಷೆ ಕನ್ನಡ ಮಾತನಾಡಿದರೂ ಚೆನ್ನಾಗಿ ಪ್ರತಿಕ್ರಿಯಿಸಿದ್ದಾಳೆ ಅಂದಹಾಗೆ ಐರಾಳಿಗೆ ಎರಡೂ ಭಾಷೆಯನ್ನ ಕಲಿಸ್ತಾ ಇದ್ದೀವಿ ಅಂತ ಕನ್ನಡದ ಬಗ್ಗೆ ಕಮೆಂಟ್ ಮಾಡಿದವರಿಗೆ ಈ ಮೂಲಕ ಸ್ಪಷ್ಟನೆ ಕೊಟ್ಟಿದ್ರು ಆದರೆ ಈಗ ನಟ ರಾಕಿಂಗ್ ಸ್ಟಾರ್ ಯಶ್ ಕೂಡ ಪ್ರತಿಕ್ರಿಯಿಸಿದ್ದು ಹೀಗೆ ನಮಗೆ ಕನ್ನಡದ ಮೇಲೆ ಬಹಳ ಅಭಿಮಾನ ಇದೆ ನಮ್ಮ ಮನೆಯಲ್ಲಿ ಕನ್ನಡ ಭಾಷೆಯನ್ನೇ ಮಾತಾಡೋದು ಆದ್ರೆ ಮೊನ್ನೆ ಐರಾಳ ಒಂದನ್ನ ರಾಧಿಕಾ ಶೇರ್ ಮಾಡಿದ ನಂತರ ಸಾಕಷ್ಟು ಗಳು ಬಂದಿತ್ತು ಕನ್ನಡ ಕಲಿಸಿ ಅಂತ ಕೆಲವರು ತೀರ ಕೆಳಮಟ್ಟಕ್ಕೂ ಇಳಿದು ಕಮೆಂಟ್ ಮಾಡಿದ ಹಾಗಿತ್ತು ನಾವು ಐರಾಳ ಜೊತೆ ಕನ್ನಡದಲ್ಲೂ ಮಾತಾಡ್ತೀವಿ ಅವಳಿಗೆ ಎಲ್ಲಾ ಭಾಷೆಯನ್ನ ಕಲಿಸ್ತೀವಿ ಇನ್ನು ಕೊಂಕಣಿಯಲ್ಲಿ ಮಾತಾಡಿದ್ರೆ ತಪ್ಪೇನಿದೆ ಅದು ಐರಾಳ ಅಮ್ಮನ ಭಾಷೆ ಅದಕ್ಕಿಂತ ಮುನ್ನ ನಾನು ಒಂದು ವಿಡಿಯೋದಲ್ಲಿ ಐರ ಜೊತೆ ಕನ್ನಡದಲ್ಲೇ ಮಾತಾಡಿರೋದು ಅದಕ್ಕೂ ಐರ ಸ್ಪಂದಿಸಿದಾಳೆ ಅಲ್ವಾ ಇನ್ನು ರಾಧಿಕಾ ಕೊಂಕಣಿಯಲ್ಲಿ ಮಾತಾಡಿರುವ ವಿಡಿಯೋ ಅದು ಐರಾಗೆ ಎಂಟು ತಿಂಗಳಿರುವಾಗ ಮಾಡಿದ ವಿಡಿಯೋ ಈಗ ಐರಾಗೆ ಹತ್ತು ತಿಂಗಳಾಗಿದೆ ಕೊಂಕಣಿಯಲ್ಲಿ ಮಾತಾಡಿಸಿದ ತಕ್ಷಣ ಕನ್ನಡ ಕಲಿಯಲ್ಲ ಅಂತ ಅದು ಹೇಗೆ ಹೇಳ್ತೀರಾ ರಾಧಿಕಾಗೆ ಕೂಡ ಚೆನ್ನಾಗಿ ಕನ್ನಡ ಬರುತ್ತೆ ಅನ್ನೋದು ನಿಮಗೆ ಗೊತ್ತಲ್ವಾ ನಮಗೆ ಕನ್ನಡ ಭಾಷೆಯ ಮೇಲೆ ತುಂಬಾ ಪ್ರೀತಿ ಇದೆ ಐರಾಗೆ ಕನ್ನಡ ಕಲಿಸ್ತೀವಿ ಆದರೆ ಸುಖ ಸುಮ್ಮನೆ ಕಮೆಂಟ್ ಮಾಡೋದು ಇನ್ನೊಬ್ಬರ ಕಾಲೆಳೆಯೋದು ಮಾಡೋಕೆ ಹೋಗಬೇಡಿ ಕನ್ನಡದ ಮೇಲೆ ನಿಮಗೆಷ್ಟು ಅಭಿಮಾನ ಇದೆಯೋ ಅಷ್ಟೇ ಅಭಿಮಾನ ನಮಗೂ ಇದೆ ಅಂತ ರಾಕಿಂಗ್ ಸ್ಟಾರ್ ಯಶ್ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಮಗಳಿಗೆ ಕನ್ನಡಾನೂ ಕಲಿಸ್ತೀವಿ ಅಂದಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ